ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ ಇರೋದು ಇಪ್ಪತ್ತೊಂದು ಅದಕ್ಕೆ ಸ್ವಾಗತ ವಿದ್ಯಾರ್ಥಿಗಳೇ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು ಅದರಲ್ಲಿ ಏನೇನು ಪ್ರೊಸೀಜರ್ ಇದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅನ್ನೋದೇ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದು ಮೇಲೆ ಕಾಣೋ ಬೆಲ್ ಬಟನ್ನು ಕ್ಲಿಕ್ ಮಾಡ್ಬೋದು ನಿಮ್ಮ ಕಣ್ಮೆಂಟ್ ಒಂದು ವೆಬ್ಸೈಟು ಆ್ಯಡ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ನ ಕ್ಲಿಕ್ ಮಾಡಿ ಆಮೇಲೆ ನಿಮ್ಗೆ ಅಪ್ಲೈ ನೋವು ಅಂತ ಒಂದು ಟ್ಯಾಪ್ ಮಾಡ್ತಾಯಿದ್ದೆ ನೋಡಿ ಅಪ್ಲೈ ನೋವು ಮೇಲೆ ಕ್ಲಿಕ್ ನೀವು ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡ್ಬೋದು ಏನೆಲ್ಲ ಮಾಹಿತಿ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಜ್ಯೋತಿ ಪ್ರಕಾಶ್ ಸ್ಕಾಲರ್ಶಿಪ್ ಇಸ್ ಇನಿಷಿಯೇಟಿವ್ ಆಫ್ ಬಡ್ಡಿ ಫಾರ್ ಸ್ಟಡಿ ಇನ್ ಇಂಡಿಯಾ ಫೌಂಡೇಶನ್ ಅಂದರೆ ಇದೊಂದು ಇನಿಷಿಯೇಟಿವ್ ಇದನ್ನು ಯಾರು ಎಡ್ ಬಂದ್ಬಿಟ್ಟು ಬಡ್ಡಿ ಬಿ ಯು ಡಿ ವೈ ಬಡ್ಡಿ ಫಾರ್ ಸ್ಟಡಿ ಇಂಡಿಯಾ ಫೌಂಡೇಶನ್ ಅಂತ ಇದೆ ಆ ಫೌಂಡೇಶನಿಂದ ಹೆಲ್ಪ್ ಮಾಡ್ತಿದ್ದೆ ಇದು ಯಾರು ಎಡಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಯಾವ್ದೆಗಳು ಫೈನಾನ್ಷಿಯಲಿ ಎಲ್ಲಿ ಸಪೋರ್ಟ್ ಆಗಲ್ಲ ಯಾವ್ದೆಗಳು ತೊಂದರೆ ನಮ್ಸ್ತಿದಾರೆ ಈ ಕೋವಿಡ್ ಕೋವಿಡ್ ಇಂದ ಯಾರು ಜೊತೆ ತೊಂಬೆ ಅನ್ನಿಸ್ತಿದ್ದಾರೆ ತಮ್ಮ ಫ್ಯಾಮಿಲಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಇನ್ಸ್ಟಿಟ್ಯೂಷನ್ ಬಂದಿರೋದು ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿರೋದು ಅಪ್ಲಿಕೇಶನ್ ಬಂದುಬಿಟ್ಟು ಇದರಲ್ಲಿ ವಿತ್ ಟೂ ಪಾಯಿಂಟ್ ತರ್ಟಿ ಏಯ್ಟ್ ಲ್ಯಾಕ್ ಡೇಸ್ ಅಂದರೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಸತ್ತೋಗಿದ್ದಾರೆ ಇದುವರೆಗೂ ಟಿಲ್ ಏಯ್ತ್ ಮೇ ಎಂಟ್ ಎಂಟು ಮೇವರೆಗೂ ಡ್ಯೂ ಟು ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನಿಂದ ಎಂಟಿದ್ದಾರೆ ಅದಕ್ಕೋಸ್ಕರ ಇದೊಂದು ಬಿಗ್ ಡಿಸಾಸ್ಟರ್ ಆಫ್ ಕಂಟ್ರಿ ಅಂತ ಹೇಳ್ತಿದ್ದಾರೆ ಅಂದರೆ ದೊಡ್ಡದು ಕಂ ಇಡೀ ಕಂಟ್ರಿಗೆ ತೊಂದರೆ ಆಗಿದೆ ಇದರಲ್ಲಿ ಲಾ ಸಾಕಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಸತ್ತೋಗಿದ್ದಾರೆ ವಿದ್ಯಾರ್ಥಿಗಳಾಗಬಹುದು ಯಾರು ಜನ ಇರೋದು ಲಕ್ಷ ಲಕ್ಷ ವಿದ್ಯಾರ್ಥಿ ಸತ್ತೋಗಿದ್ದಾರೆ ಸಾಕಷ್ಟು ಜನ ಕೂಡ ಜಾಬನ್ನು ಕಳ್ಕೊಂಡಿದ್ದಾರೆ ಅನ್ಎಂಪ್ಲಾಯ್ಮೆಂಟ್ ರೈಟ್ಸ್ ಕೂಡ ಕಡಿಮೆ ಆಗಿದೆ ಅದಕ್ಕೋಸ್ಕರ ತಮ್ಮ ವಿದ್ಯೆ ತಮ್ಮ ಫ್ಯಾಮಿಲಿಗೆ ಎಲ್ಪ್ ಆಗಲಿ ತಮ್ಮ ಫ್ಯಾಮಿಲಿ ಸ್ಟಡಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗಲಿ ಅಂತ ಈ ಫೌಂಡೇಶನ್ನ ತಂದಿದ್ದಾರೆ ಅದ್ಬಿಟ್ಟು ಈ ಸ ಕೋವಿಡ್ ಜ್ಯೋತಿ ಪ್ರಕಾಶ್ ಸಪೋರ್ಟ್ಸ್ ಸ್ಕಾಲರ್ಶಿಪ್ನ ಯಾರ್ಯಾರಿಗೆ ಹೆಲ್ಪ್ ಕೊಡ್ತಾರೆ ಅಂದರೆ ಅಫೆಕ್ಟೆಡ್ ಸ್ಟೂಡೆಂಟ್ಸ್ ವಿತ್ ಸ್ಕಾಲರ್ಶಿಪ್ ಸೊ ದಟ್ ಕ್ಯಾನ್ ಡಿ ಕಂಟಿನ್ಯೂ ದ್ರ ಅಜುಕೇಶ ವಿಥೌಟ್ ಏನ್ ಹೇರೇಸ್ ಅಂದರೆ ಯಾವ ವಿದ್ಯಾರ್ಥಿಗಳು ತೊಂದರೆ ಇರ್ತಾರೆ ಕೋವಿಡ್ ಅಂತ ಕಾರಣ ಅವರ ಅಪ್ಪ ಅಮ್ಮ ತೀರವಾಗಿರ್ಬೋದು ಏನೂ ಆಗಿರ್ಬೋದು ಅಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದು ಕೊಡ್ತಾ ಇರೋದು ದ ಬೆನಿಫಿಷಿಯರಿ ಅವರು ಕೂಡ ಅಪ್ಲೈ ಮಾಡ್ಬೋದು ಅದರ ಎಲಿಜಿಬಿಲಿಟಿ ಏನು ಅಪ್ಲೈ ಮಾಡೋದು ಏನು ಅಂತ ಹೇಳ್ತಿದ್ದಾರೆ ಲಾಸ್ಟ್ ಡೇಟ್ ಬಂದುಬಿಟ್ಟು ತರ್ಟಿ ಒನ್ ಆಗಸ್ಟ್ ನೋಡಿ ಮೂವತ್ತೊಂದು ಆಗಸ್ಟ್ ಲಾಸ್ಟ್ ಡೇಟ್ ಆಗುತ್ತೆ ಆ ಡೇಟ್ ಒಳಗೆ ಆ ಡೇಟ್ ಒಳಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಏನಂತರಂದ್ಬಿಟ್ಟು ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಂದರೆ ಅಪ್ಲಿಕೇಶ್ ಟು ಬಿ ಇಂಡಿಯನ್ ನ್ಯಾಷನಲ್ಸ್ನಲ್ಲಿ ಅಂದರೆ ಅವರು ಭಾರತದಲ್ಲಿ ವಾಸ ಮಾಡೋ ಮಾಡೋರು ಮಾತ್ರ ಅದು ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಒಂದನೇ ಕ್ಲಾಸಿಂದ ಯಾರು ಗ್ರಾಜುಯೇಟ್ ಮಾಡ್ತಿದ್ದಾರೆ ಒಂದನೇ ಕ್ಲಾಸ್ ಯಾರು ಡಿಗ್ರಿ ಮಾಸ್ಟರ್ ಡಿಗ್ರಿ ಗ್ರಾಜ್ಯುಯೇಟ್ ಮಾಡ್ತಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಯಾರ್ಯಾರು ಇಂಪಾರ್ಟೆಂಟ್ ಅಂದರೆ ಸ್ಟೂಡೆಂಟ್ಸ್ ಹೂ ಲಾಸ್ಟ್ ಇಯರ್ ಪೇರೆಂಟ್ಸ್ ಬರ್ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ಸಿನ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಯಾವ ವಿದ್ಯಾರ್ಥಿಗಳು ತಮ್ಮ ತಂದೆಯನ್ನು ಕಳ್ಕೊಂಡಿದ್ದಾರೆ ಅಥವಾ ತಮ್ಮ ಫ್ಯಾಮಿಲಿಯಲ್ಲಿ ಯಾರು ದುಡಿತಿದ್ರು ಅವರು ಕಳ್ಕೊಂಡಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತರಿಂದ ಮೇಲೆ ಯಾರು ಹಿಂಗಾಗಿದೆ ಅವರು ಕೂಡ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್ ಹೂ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ ಲಾಸ್ಟ್ ಇಯರ್ ಜಾಬ್ ಎಂಪ್ಲ ಎಂಪ್ಲಾಯ್ಮೆಂಟ್ ಜ್ಯೂರಿಂಗ್ ಕೋವಿಡ್ ಮ್ಯಾಡಮಿಕ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳಲ್ಲಿ ತಮ್ಮ ಯಾರೇ ಆಗಲಿ ತಮ್ಮ ಜಾಬನ್ನು ಯಾರು ಕಳ್ಕೊಂಡಿದ್ದಾರೆ ಕೋವಿಡಿಂದ ಯಾರು ನಮ್ಮ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್ ಬಿ ಎನ್ರೋಲ್ಡ್ ಅಂತ ಕಂಟಿನ್ಯೂ ಇದ್ದಾರೆ ಎಜುಕೇಷನ್ ಅಂದರೆ ಸ್ಟೂಡೆಂಟ್ಸು ಮತ್ತು ಅಡ್ಮಿಷನ್ ಆಗಿ ತಮ್ಮ ಎಜುಕೇಷನ್ನು ಕಂಟಿ ಕಂಟಿನ್ಯೂ ಮಾಡ್ಬೋದು ಇದ್ರ ಬೆನಿಫಿಟ್ ತಂದುಬಿಟ್ಟು ಅಂದರೆ ಎಷ್ಟು ಅಮೌಂಟ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ನೀವು ತಿಳ್ಕೊಡ್ತೀವಿ ಬನ್ನಿ ಒಂಬತ್ತು ಸಾವಿರ ಫಸ್ಟ್ ಸ್ಟೂಡೆಂಟ್ಸ್ ಬಿಲೋ ಕ್ಲಾಸ್ ಏಯ್ಟ್ ಅಂದರೆ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ಇದ್ದಾರೆ ಅವರಿಗೆ ಒಂಬತ್ತು ಸಾವಿರ ರುಪೀಸ್ ಇದಕ್ಕೆ ಬರುತ್ತೆ ಅದರ ಬಂದುಬಿಟ್ಟು ಹನ್ನೆರಡು ಸಾವಿರ ಫಾರ್ ನೈನ್ತ್ ಆ್ಯಂಡ್ ಟೆನ್ ಸ್ಟೂಡೆಂಟ್ಸ್ ಅಂದರೆ ಒಂಬತ್ತನೇ ಕ್ಲಾಸ್ ಮೂವತ್ತು ಹದಿನೈದು ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕಾಲರ್ಶಿಪ್ ನಿಮಗೆ ಬರುತ್ತೆ ನಂತರ ಬಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಫಾರ್ ಕ್ಲಾಸ್ ಲೆವೆನ್ ಆ್ಯಂಡ್ ಟ್ವೆಲ್ತ್ ಸ್ಟೂಡೆಂಟ್ಸ್ ಅಂದರೆ ಹದಿನೈದು ಸಾವಿರ ರೂಪಾಯಿ ಯಾರಿಗೆ ಬರುತ್ತೆ ಅಂದರೆ ಒಂದು ಫಸ್ಟ್ ಮಂತ್ ಸೆಕೆಂಡ್ ಅಂದರೆ ಲೆವೆಂತ್ ಮತ್ತು ಟ್ವೆಲ್ತ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ನಂತರ ಬಂದ್ಬಿಟ್ಟು ಡಿಗ್ರಿ ಸ್ಟೂಡೆಂಟ್ಸ್ಗಳು ಯಾರು ಇದ್ದಾರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಅವರಿಗೆ ಹದಿನೆಂಟು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವರೆಗೂ ಬರುತ್ತೆ ಅಂದರೆ ಡಿಫ್ಟ್ ಡಿಫ್ರೆಂಟ್ ಡಿಗ್ರಿ ಡಿಫ್ಟ್ ಡಿಫ್ರೆಂಟಾಗಿ ಮಾಸ್ಟರ್ ಡಿಗ್ರಿ ಇರುತ್ತೆ ಅದು ಬಂದು ಡಿಫ್ಟ್ ಡಿಫ್ರೆಂಟಾಗಿ ಅವರಿಗೆ ಬರುತ್ತೆ ನಂತರ ಬಂದ್ಬಿಟ್ಟು ಇದರಿಂದ ಮೇನ್ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಲರ್ನಿಂಗ್ ಮಾಡ್ತಾರೆ ಮತ್ತು ಡೆವಲಪ್ಮೆಂಟ್ ಕ್ಲಾಸಸ್ ಕೂಡ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಎಲ್ಪ್ ಆಗಲಿ ಅಂತ ಹೇಳಿ ನಂತರ ಬಂದ್ಬಿಟ್ಟು ಯಾವೆಲ್ಲ ಡಾಕ್ಯುಮೆಂಟ್ಸ್ ಕಡ್ಡಾಯ ಇದು ಅಪ್ಲೈ ಮಾಡೋಕ್ಕೆ ಅಂತ ಅದಕ್ಕೆ ತಿಳಿಸ್ಕೊಡ್ತೀನಿ ಬಂದುಬಿಟ್ಟು ಮಾರ್ಕ್ಸ್ ಶೀಟ್ ಆಫ್ ದ ಪ್ರೀವಿಯಸ್ ಎಜುಕೇಶನ್ ಡಿಗ್ರಿ ಅಂದರೆ ಯಾವ ವಿದ್ಯಾರ್ಥಿಗಳು ಟೆಂತ್ ಒತ್ತಿದ್ರೆ ಅವರಿಗೆ ಒಂಬತ್ತನೇ ಕ್ಲಾಸ್ ಮಾರ್ಕ್ಸ್ ಬೇಕಾಗುತ್ತೆ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಪುಸ್ತಿ ಓದ್ತಿದ್ರೆ ಅವರಿಗೆ ಲೆವೆಂತ್ ಮಾರ್ಕ್ಸ್ ಕಡಬೇಕಾಗುತ್ತೆ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ದರೆ ಅವರಿಗೆ ಫಸ್ಟ್ ಇಯರ್ ಡಿಗ್ರಿ ಮಾರ್ಕ್ಸ್ ಕಡಬೇಕಾಗಿರುತ್ತೆ ಆ ಥರ ಪ್ರೀವಿಯಸ್ ಡಿಗ್ರಿ ಡಿಗ್ರೀದು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಅಂದರೆ ಮಾರ್ಕ್ಸ್ ಶೀಟ್ ಬೇಕಾಗಿರುತ್ತೆ ಏನಂತ ಅಂದ್ಬಿಟ್ಟು ಗೌರ್ಮೆಂಟ್ ಇನ್ಸ್ಟ್ಯೂಟ್ ಐಡೆಂಟಿ ಪ್ರೂಫ್ ಅಂದರೆ ಸರ್ಕಾರ ಯಾವ ಐಡೆಂಟಿಫಿಕೇಶನ್ ಪ್ರೂಫ್ ಕೊಟ್ಟಿರ್ತವೆ ಅವನು ಬೇಕಾಗಿರುತ್ತೆ ಎಕ್ಸಾಂಪಲ್ ನಮಗೆ ಕೊಡಿದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಪಾನ್ ಆಗಿರ್ಬೋದು ಯಾವುದಲ್ಲ ಯಾವುದಾದ್ರು ಒಂದು ಗೌರ್ಮೆಂಟ್ ಪ್ರೂಫ್ ಐ ಡಿ ಅಂತ ಅಥವಾ ಒಂದು ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂದರೆ ನೀವು ಕ ಅಡ್ಮಿಷನ್ ಆಗಿದ್ದೀರ ಕಾಲೇಜಿಗೆ ಅದಕ್ಕೆ ಒಂದು ಪ್ರೂಫ್ ಬೇಕಾಗಿರುತ್ತೆ ಅಂದರೆ ಈ ವರ್ಷ ಪ್ರೂಫ್ ಬೇಕಾಗಿರುತ್ತೆ ಫೀಸ್ ಫೀಸ್ ರೆಸಿಪ್ಟ್ ಆಗಿರ್ಬೋದು ಅಥವಾ ಅಡ್ಮಿಷನ್ ಲೆಟರ್ ಆಗಿರ್ಬೋದು ಮಾತ್ರ ಇನ್ಸ್ಟಿಟ್ಯೂಷನ್ ಐಡೆಂಟಿಫಿಕೇಷನ್ ಕಾರ್ಡ್ ಅಂದರೆ ಐ ಡಿ ಕಾರ್ಡ್ ನಿಮಗೆ ಕಾಲೇಜಿಂದ ಐ ಡಿ ಕಾರ್ಡ್ ಕೊಟ್ಟಿರ್ತಿಲ್ಲ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ಬನಫಿಟ್ ಸರ್ಟಿಫಿಕೇಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಕಾಲೇಜಲ್ಲಿ ಯಾವ್ದಾರೂ ಒಂದು ನಿಮಗಿದ್ರೆ ಬೇಕಾಗುತ್ತೆ ನಂತರ ಅಂದ್ಬಿಟ್ಟು ಕೃಷಿ ಡಾಕ್ಯುಮೆಂಟ್ ಡೆತ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್ಸ್ ಆಫ್ ಪ್ರೂಫ್ ಆಫ್ ಜಾಬ್ ಲಾಸ್ ಅಂದರೆ ವಿದ್ಯಾರ್ಥಿಗಳು ಯಾರು ತಂದೆ ಪೇರೆಂಟ್ಸ್ ಯಾರು ಕಾತಿದರೆ ಯಾರು ತೊಂದರೆ ಆಗಿದರೆ ತಮ್ಮ ಡೆತ್ ತಂದೆ ತಂದೆ ಅಥವಾ ಆಗಿರ್ಬೋದು ಅಥವಾ ಯಾರಾದರೂ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅದು ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಯಾಕಂದರೆ ತೊಂದರೆ ಇದ್ದಾರೆ ಅಂತ ಪ್ರೂಫ್ ಬೇಕಲ್ಲ ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಥವಾ ನಿಮಗೆ ಪ್ರೂಫ್ ಆಫ್ ಜಾಬ್ ಲಾಸ್ ಅಂದರೆ ಜಾಬ್ ಪ್ರಕರಣ ಇದ್ದಾರೆ ಅನ್ನೋದಕ್ಕೆ ಅವರಿಗೆ ಜಾಬ್ ಲಾಸ್ ಆಗಿರೋ ಒಂದು ಪ್ರೂಫ್ ಬೇಕಾಗಿರುತ್ತೆ ಅಂತ ಬಂದ್ಬಿಟ್ಟು ಇದು ಇಂಪಾರ್ಟೆಂಟು ರೆಫರೆನ್ಸ್ ಫ್ರಮ್ ದ ಪರ್ಸನ್ ಓನ್ ನೌಸ್ ದ ಫ್ಯಾಮಿಲಿ ಕ್ರಿಸಿಸ್ ಕ್ಯಾನ್ ಬಿ ಸ್ಕೂಲ್ ಟೀಚರ್ ಡಾಕ್ಟರ್ ಹೆಡ್ ಆಫ್ ಸ್ಕೂಲ್ ಕಾಲೇಜ್ ಆರ್ ಗೌರ್ಮೆಂಟ್ ಆಫೀಸರ್ ಅಂದರೆ ನಿಮ್ಮ ತಂದೆ ತಾಯಿಗಳು ಯಾರಾರು ಜಾಬ್ ಹೋಗಿಕೊಂಡಿದ್ದಾರ ಅಥವಾ ತನ್ನ ತಾಯಿಗಳರ ತೀರೋಗಿದ್ದಾರ ಅದಕ್ಕೆ ಒಂದು ರೆಫರೆನ್ಸ್ ಬೇಕಾಗಿರುತ್ತೆ ಅಂದರೆ ಒಂದು ಸಾಕ್ಷಿ ಥರ ರೆಫರೆನ್ಸ್ ಬೇಕಾಗಿರುತ್ತೆ ಅದು ಬಂದುಬಿಟ್ಟು ಸ್ಕೂಲ್ ಟೀಚರ್ ಆರೋಗ್ಬೋದು ಅಥವಾ ಡಾಕ್ಟರ್ ಆಗಿರೋದು ಅಥವಾ ಹೆಡ್ ಆಫ್ ದ ಸ್ಕೂಲ್ ಹೋಗ್ಬೋದು ಅಥವಾ ಆಗ್ಬೋದು ಅಥವಾ ಗೌರ್ಮೆಂಟ್ ಆಫೀಸರ್ ಆಗ್ಬೋದು ಯಾರಾಗಿರ್ಬೋದು ಆ ಥರ ಒಂದು ರೆಫರೆನ್ಸ್ ಪ್ರೂಫರ ಸಾಕ್ಷಿ ಕೂಡ ಬೇಕಾಗುತ್ತೆ ಅದು ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಅಪ್ಲಿಕೆಂಟ್ಸ್ ಅವ್ರ ಪೇರೆಂಟ್ಸ್ ಅಂದರೆ ಯಾವ ವಿಧಗಳು ಅಪ್ಲೈ ಮಾಡ್ತಿದ್ರೆ ಅವರದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಅಥವಾ ಅಪ್ಲಿಕೆಂಟ್ಸ್ ಅಥವಾ ಪೇರೆಂಟ್ಸ್ ತಂದೆ ತಾಯಿ ಇದ್ರಲ್ಲ ಅವ್ರದ್ದು ಕೂಡ ಬ್ಯಾಂಕ್ ಅಕೌಂಟ್ ಬೇಕಾಗಿರುತ್ತೆ ನಂತರ ಬಂದುಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಇದನ್ನು ಹೇಗೆ ಅಪ್ಲೈ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾವೆಲ್ಲ ಸ್ಟೆಪ್ಸ್ ಇದೆ ಅಪ್ಲೈ ಮಾಡೋಕ್ಕೆ ಅಂತ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಅಪ್ಲೈ ನಮ್ಮ ಅಂತ ಒಂದು ಕಾಲಾಮರುತ್ತೆ ಅಪ್ಲೈ ನಮ್ಮ ಮೇಲೆ ಕ್ಲಿಕ್ ಮಾಡಿ ನಂತರ ಬಂದ್ಬಿಟ್ಟು ಲಾಗಿನ್ ಹಾಕ್ಬೇಕಾಗುತ್ತೆ ನಿಮ್ಮ ಒಂದು ಐ ಡಿ ಪಾಸ್ಪೋರ್ಡ್ ಲಾಗಿನ್ ಆಗಬೇಕಾಗುತ್ತೆ ಅಕಸ್ಮಾತ್ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವು ನಿಮ್ಮ ಇಮೇಲ್ ಐಡಿ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಜಿಮೇಲ್ ಅಕೌಂಟ್ ಆಗಿರ್ಬೋದು ಅದರಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ನೀವು ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಮೇಲೆ ಅಲ್ಲಿ ನಿಮಗೆ ಒಂದು ಟ್ಯಾಬ್ ಕಾಣುತ್ತೆ ಒಂದು ಏನಾದ್ರೆ ಜ್ಯೋತಿ ಸಪೋರ್ಟ್ ಸ್ಕಾಲರ್ಶಿಪ್ ಅಂತ ಟ್ಯಾಪ್ ಕಾಣುತ್ತೆ ಆ ಟ್ಯಾಬ್ ಮೇಲೆ ಹೋದಾಗ ನೀವು ಅಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ ಆ ಸ್ಟಾರ್ಟ್ ಅಪ್ಲಿಕೇಶನ್ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ಒಂದು ಆನ್ಲೈನ್ ಫಾರ್ಮ್ ಬರುತ್ತೆ ಸ್ಕಾಲರ್ಶಿಪ್ ಫಾರ್ಮ್ ಬರುತ್ತೆ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಕೇಳುತ್ತೆ ನಿಮ್ದು ಎರಡ್ದೆನಲ್ಲ ಯಾವುದೋ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು ಅಂದರೆ ನಿಮ್ಮದು ಐಡೆಂಟಿ ಐಡೆಂಟಿಫಿಕೇಶನ್ ಪ್ರೂಫ್ ಆಗಿರ್ಬೋದು ಅವನ್ನೆಲ್ಲ ಕೇಳುತ್ತೆ ಆ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಕೇಳುತ್ತೆ ಅವನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಅಲ್ಲಿ ಆಕ್ಸೆಪ್ಟ್ ಅಂತ ಕೇಳುತ್ತೆ ನಾನು ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳುತ್ತೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಎಕ್ಸ್ ಅಂದ್ರೆ ಕ್ಲಿಕ್ ಮಾಡಿ ಆ ಟರ್ಮ್ಸ್ ಅಂಡ್ ಕಂಡೀಷನ್ನ ಅಲೋ ಕೊಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಪ್ರಿವ್ಯೂ ಅಂತ ಬರುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ನೀವು ಏನಾದರೂ ತಪ್ಪು ಮಾಡಿದ್ದೀರಾ ಇಲ್ವಾ ಅಂತೇಳಿ ತಪ್ಪು ಮಾಡಿದರೆ ನೀವು ಹೋಗಿ ಅಪ್ಲೋಡ್ ಮಾಡ್ಕೋಬೋದು ಅಲ್ಲಿ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕೇಳುತ್ತೆ ಆ ಪ್ರಿವ್ಯೂ ನೀವು ಕ್ಲಿಕ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದೆ ಅದನ್ನು ಕ್ಲಿಯರಿ ಕ್ಲಿಯರಿಫಿಕೇಶನ್ ಮಾಡ್ಬೋದು ನಿಮಗೆ ತಪ್ಪು ತಪ್ಪಾಗಿ ನೀವು ಬಡಿಸ್ಕೋಬೋದು ಇದು ಇವತ್ತಿನ ಸ್ಕಾಲರ್ಶಿಪ್ ಅಪ್ಡೇಟು ಇದನ್ನು ಮೇನ್ ಲಾಸ್ಟ್ ಹೇಳ್ತೀವಿ ಅಂದ್ಬಿಟ್ಟು ಯಾವ ವಿದ್ಯಾರ್ಥಿಗಳು ಕೋವಿಡ್ ಇಂದ ತೊಂದರೆ ನೆನಪಿಸಿದಾರೋ ತಮ್ಮ ತಂದೆ ತಾಯಿ ಕಳ್ ಅಥವಾ ತಮ್ಮ ಫ್ಯಾಮಿಲಿ ಇರೋರು ಮೆಂಬರ್ ಯಾರು ಜಾಬ್ ಕಂಡಿದ್ದರೆ ಆ ವಿದ್ಯಾರ್ಥಿಗಳಿಗೆ ಆಗಲಿ ಅಂತ ಒಂದು ಬಿ ಯು ಡಿ ವೈ ಫೋರ್ ಇಂಡಿಯಾ ಅಂದರೆ ಬೆಡ್ ಡಿ ಫೋರ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಷನ್ ತಂದಿರೋದು ಈ ಸ್ಕಾಲರ್ಶಿಪ್ ಹೇಳ್ ಬಂದ್ಬಿಟ್ಟು ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಅಂದರೆ ಜ್ಯೋತಿ ಜ್ಯೋತಿ ಪ್ರಕಾಶ್ ಸಪೋರ್ಟ್ ಸ್ಕಾಲರ್ಶಿಪ್ಸ್ ಪ್ರೋಗ್ರಾಮ್ ಅಂತ ಇದು ಕೋವಿಡಲ್ಲಿ ಕೋವಿಡ್ಡಲ್ಲಿ ಎರಡು ವಿದ್ಯಾರ್ಥಿಗಳು ಫೈನಾನ್ಷಿಯಲ್ ಪ್ರೋಗ್ರಾಮ ತಮ್ಮ ತಂದೆ ತಾಯಿ ಅಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ಹೆಲ್ಪರಿಂದ ಸ್ಕಾಲರ್ಶಿಪ್ ಅಂದಿರೋದು ಅಮೌಂಟ್ ಬಂದ್ಬಿಟ್ಟು ಆಲ್ರೆಡಿ ಹೇಳಿದೆ ನಾನು ಒಂಬತ್ತು ಸಾವಿರ ರೂಪಾಯಿಯಿಂದ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಎಂಟು ಕ್ಲಾಸ್ ಎಂಟನೇ ಕ್ಲಾಸ್ ಒಳಗಿದ್ದವರಿಗೆ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಒಂಬತ್ತು ಹತ್ತನೇ ಕ್ಲಾಸ್ ಅವರಿಗೆ ಅದನ್ನೇ ಸಿಗುತ್ತೆ ಅದರ ಮೇಲೆ ಜಾಸ್ತಿ ಸಿಗುತ್ತೆ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದು ಮೆನ್ಷನ್ ಮಾಡಿದ್ದೀನಿ ನಂತರ ಬಂದ್ಬಿಟ್ಟು ಪ್ರೂಫ್ ಬೇಕಾಗಿರುತ್ತೆ ಅಂದರೆ ಸಾಕ್ಷಿ ಕೂಡ ಬೇಕಾಗಿರುತ್ತೆ ನಿಮ್ಮ ತಂದೆ ತಾಯಿ ಕಳ್ಕೊಂಡಿದ್ದಾರೆ ಅಥವಾ ನಿಮ್ಮ ತಂದೆ ತಾಯಿ ಜಾಬ್ ಕಟ್ಕೊಂಡಿದ್ದಾರೆ ಅದ್ರ ಬೇಗ ಒಂದು ಸಾಕ್ಷಿ ಬೇಕಾಗುತ್ತೆ ಸ್ಕೂಲ್ ಟೀಚರ್ ಆಗಿರ್ಬೋದು ಲಚ್ಚರ್ ಆಗಿರ್ಬೋದು ಯಾರು ಸಾಕ್ಷಿ ಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಅಕೌಂಟ್ ಬೇಕಾಗಿರುತ್ತೆ ನಿಮ್ಮ ಐ ಡಿ ಪ್ರೂಫ್ ಬೇಕಾಗಿರುತ್ತೆ ಮತ್ತು ನೀವು ಯಾವ ಎಜುಕೇಷನ್ ತಗೊಂಡ್ತಿದ್ದಾರೆ ಯಾವ ಎಜುಕೇಷನ್ ಓದುತ್ತಿದ್ದಾರೆ ಅಂತ ಅದು ಪ್ರೂಫ್ ಬೇಕಾಗಿರುತ್ತೆ ಮತ್ತು ನೀವು ಇಂದಿನ ಇಯರ್ ಅಂದರೆ ಬ್ಯಾಕ್ ಇಂದಿನ ವರ್ಷ ಡಿಗ್ರಿ ಕೂಡ ಮಾಹಿತಿ ಬೇಕಾಗಿರುತ್ತೆ ಇದು ಇವತ್ತು ಚಿನ್ನಪಟ್ಟಿದ್ದರೆ ಚಿನ್ನಪಟ್ಟ ಗ್ರಾಮದಲ್ಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ಜಿಂಗ್ ಗೈಸ್